ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಕೋಟಾ ಶ್ರೀನಿವಾಸ್ ಪೂಜಾರಿ ವರ್ಸಸ್ ಜಯಪ್ರಕಾಶ್ ಹೆಗ್ಡೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಲು ಇಬ್ಬರ ನಡುವೆ ಜಿದ್ದಾಜಿದ್ದಿ ನಡೀತಿದೆ ಹಾಗಿದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಜಯಪ್ರಕಾಶ್ ಹೆಗ್ಡೆ ಪೈಕಿ ಯಾರು ಬೆಸ್ಟ್ ಯಾವ ವಿಚಾರಗಳಲ್ಲಿ ಕೋಟಾ ಮುಂದಿದ್ದಾರೆ ಯಾವ ವಿಚಾರಗಳಲ್ಲಿ ಹೆಗ್ಡೆ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಿನ್ನೆಲೆ ಮೂಲತಃ ಕೃಷಿಕರಾಗಿರೋ ಕೋಟಾ ಶ್ರೀನಿವಾಸ್ ಪೂಜಾರಿ ಉಡುಪಿ ಜಿಲ್ಲೆಯ ಕೋಟಾದವರು ಸದ್ಯ ಎಂಎಲ್ಸಿ ಆಗಿರೋ ಇವರು ಮಾಜಿ ಸಚಿವರು ಕೂಡ ಹೌದು ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ರೂಪಾಯಿ ಖರ್ಚು ಮಾಡದೆ ಎಲೆಕ್ಷನ್ ಗೆದ್ದವರು ಸಿಂಪಲ್ ಮನುಷ್ಯ ಅಂತೆಲ್ಲ ಕರೆಸಿಕೊಂಡವರು ಮತ್ತೊಂದು ಕಡೆ ಮೂಲತಃ ವಕೀಲರಾಗಿರೋ ಜಯಪ್ರಕಾಶ್ ಹೆಗ್ಡೆ ಉಡುಪಿ ಜಿಲ್ಲೆಯ ಕೋರ್ಗಿ ಎಂಬ ಊರಿನವರು ಮಾಜಿ ಸಚಿವ ಮತ್ತು ಮಾಜಿ ಸಂಸದರಾಗಿರೋ ಇವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಹೆಚ್ಚು ಗುರುತಿಸಿದರು ಾರೆ ಶಿಕ್ಷಣ ಕೋಟಾ ಶ್ರೀನಿವಾಸ್ ಪೂಜಾರಿ ಏಳನೇ ತರಗತಿವರೆಗೆ ಓದಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ಬಿಎ ಮತ್ತು ಎಲ್ಎಲ್ ಬಿ ಪದವಿಗಳನ್ನು ಪಡೆದಿದ್ದಾರೆ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಮುಂದಿದ್ದಾರೆ ವಯಸ್ಸು ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಅರವತ್ನಾಲ್ಕು ವರ್ಷ ಜಯಪ್ರಕಾಶ್ ಹೆಗ್ಡೆಗೆ ಎಪ್ಪತ್ತೊಂದು ವರ್ಷ ಅಲ್ಲಿಗೆ ಇಬ್ಬರಲ್ಲಿ ಜಯಪ್ರಕಾಶ್ ಹೆಗ್ಡೆನೆ ಏಳು ವರ್ಷ ದೊಡ್ಡವರು ಅರ್ಥ ಕ್ರಿಮಿನಲ್ ಕೇಸ್ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಜಯಪ್ರಕಾಶ್ ಹೆಗ್ಡೆ ಇಬ್ಬರ ವಿರುದ್ಧವೂ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ ಈ ವಿಚಾರದಲ್ಲಿ ಇಬ್ಬರು ಸೇಮ್ ಇದ್ದಾರೆ ಪತ್ನಿ ಮತ್ತು ಮಕ್ಕಳು ಕೋಟಾ ಶ್ರೀನಿವಾಸ್ ಪೂಜಾರಿ ಪತ್ನಿ ಹೆಸರು ಶಾಂತ ಇವರು ಗೃಹಿಣಿಯಾಗಿದ್ದಾರೆ ಈ ದಂಪತಿಗೆ ಮೂವರು ಮಕ್ಕಳು ಎರಡು ಹೆಣ್ಣು ಒಂದು ಗಂಡು ಜಯಪ್ರಕಾಶ್ ಹೆಗ್ಡೆ ಪತ್ನಿ ಹೆಸರು ಶೋಭಾ ಇವರು ಕೃಷಿಕರು ಮತ್ತು ಬಿಸ್ನೆಸ್ ಉಮನ್ ಆಗಿದ್ದಾರೆ ಇವರಿಗೆ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ವಾಹನ ಕೋಟಾ ಶ್ರೀನಿವಾಸ್ ಪೂಜಾರಿ ಕುಟುಂಬದ ಬಳಿ ಮಾರುತಿ ಆಲ್ಟೋ ಟೊಯಾಟಾ ಎನೋವಾ ಮತ್ತು ಹೋಂಡಾ ಸಿಟಿ ಕಾರುಗಳಿವೆ ಇವುಗಳ ಒಟ್ಟು ಮೌಲ್ಯ ನಲವತ್ತು ಲಕ್ಷ ಜಯಪ್ರಕಾಶ್ ಹೆಗ್ಡೆ ತಮ್ಮ ಕುಟುಂಬದ ಬಳಿ ಕಾರಾಗಲಿ ಬೇರೆ ಯಾವುದೇ ವಾಹನವಾಗಲಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಸೊ ವಾಹನಗಳ ವಿಚಾರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ನಂಬರ್ ಒನ್ ಚಿನ್ನಾಭರಣ ಕೋಟಾ ಶ್ರೀನಿವಾಸ್ ಪೂಜಾರಿ ಕುಟುಂಬದ ಬಳಿ ಇನ್ನೂರ ಮೂವತ್ತು ಗ್ರಾಂ ಚಿನ್ನವಿದೆ ಇವುಗಳ ಒಟ್ಟು ಮೌಲ್ಯ ಹದಿನಾಲ್ಕು ಪಾಯಿಂಟ್ ಆರು ಆರು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ಕುಟುಂಬದ ಬಳಿ ಬರೋಬ್ಬರಿ ಒಂದು ಕೆಜಿ ಚಿನ್ನ ಹತ್ತತ್ರ ಒಂದು ಮುಕ್ಕಾಲು ಕೆಜಿ ಬೆಳ್ಳಿ ಇದೆ ಇವುಗಳ ಒಟ್ಟು ಮೌಲ್ಯ ಅರವತ್ತೇಳು ಪಾಯಿಂಟ್ ಐದು ನಾಲ್ಕು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಚಿನ್ನಾಭರಣಗಳ ವಿಚಾರದಲ್ಲಿ ಜಯಪ್ರಕಾಶ್ ಹೆಗ್ಡೆ ನಂಬರ್ ಒನ್ ಕೃಷಿ ಜಮೀನು ಕೋಟಾ ಶ್ರೀನಿವಾಸ್ ಪೂಜಾರಿ ಕುಟುಂಬದ ಬಳಿ ಮುಕ್ಕಾಲು ಎಕರೆ ಕೃಷಿ ಜಮೀನು ಇದೆ ಇದರ ಮೌಲ್ಯ ತೊಂಬತ್ಮೂರು ಲಕ್ಷ ರೂಪಾಯಿ ಜಯಪ್ರಕಾಶ್ ಹೆಗ್ಡೆ ಕುಟುಂಬದ ಬಳಿ ಬರೋಬ್ಬರಿ ಇಪ್ಪತ್ತೇಳು ಎಕರೆ ಕೃಷಿ ಜಮೀನು ಇದೆ ಇವುಗಳ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಐದು ಎರಡು ಕೋಟಿ ರೂಪಾಯಿ ಈ ವಿಚಾರದಲ್ಲೂ ಜಯಪ್ರಕಾಶ್ ಹೆಗ್ಡೆ ಮುಂದಿದ್ದಾರೆ ಕೃಷಿಯೇತರ ಭೂಮಿ ಕೋಟಾ ಶ್ರೀನಿವಾಸ್ ಪೂಜಾರಿ ಕುಟುಂಬದ ಬಳಿ ಬೆಂಗಳೂರು ಮತ್ತು ಉಡುಪಿಯಲ್ಲಿ ಒಟ್ಟು ಎರಡು ಕೃಷಿಯೇತರ ಸೈಟುಗಳಿವೆ ಇವುಗಳ ಒಟ್ಟು ಮೌಲ್ಯ ನಲವತ್ತೈದು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ ಒಂದು ಕೃಷಿಯೇತರ ಸೈಟ್ ಇದೆ ಇದರ ಮೌಲ್ಯ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಹೆಚ್ಚು ಕೃಷಿಯೇತರ ಭೂಮಿ ಇರೋದು ಕೋಟಾ ಶ್ರೀನಿವಾಸ್ ಬಳಿ ಆದ್ರೂ ಹೆಚ್ಚು ಬೆಲೆ ಬಾಳುವ ಕೃಷಿಯೇತರ ಭೂಮಿ ಇರೋದು ಜಯಪ್ರಕಾಶ್ ಹೆಗ್ಡೆ ಬಳಿ ವಾಣಿಜ್ಯ ಕಟ್ಟಡ ಕೋಟಾ ಶ್ರೀನಿವಾಸ್ ಪೂಜಾರಿ ಕುಟುಂಬದ ಬಳಿ ಯಾವುದೇ ರೀತಿಯ ವಾಣಿಜ್ಯ ಕಟ್ಟಡಗಳಿಲ್ಲ ಜಯಪ್ರಕಾಶ್ ಹೆಗ್ಡೆ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ ಎರಡು ವಾಣಿಜ್ಯ ಕಟ್ಟಡಗಳಿವೆ ಇವುಗಳ ಒಟ್ಟು ಮೌಲ್ಯ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ವಾಣಿಜ್ಯ ಕಟ್ಟಡಗಳ ವಿಚಾರದಲ್ಲಿ ಹೆಗ್ಡೆ ಮುಂದಿದ್ದಾರೆ ಕಟ್ಟಡ ಅಥವಾ ಮನೆ ಕೋಟಾ ಶ್ರೀನಿವಾಸ್ ಪೂಜಾರಿ ಕುಟುಂಬದ ಬಳಿ ಉಡುಪಿ ಜಿಲ್ಲೆಯಲ್ಲಿ ಒಂದು ಮನೆ ಇದೆ ಇದರ ಮೌಲ್ಯ ತೊಂಬತ್ತೇಳುವರೆ ಲಕ್ಷ ರೂಪಾಯಿ ಜಯಪ್ರಕಾಶ್ ಹೆಗ್ಡೆ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ ಒಂದು ಮನೆ ಇದೆ ಇದರ ಮೌಲ್ಯ ಬರೋಬ್ಬರಿ ಐದು ಪಾಯಿಂಟ್ ಏಳು ಆರು ಕೋಟಿ ಒಟ್ಟು ಆಸ್ತಿ ಕೋಟಾ ಶ್ರೀನಿವಾಸ್ ಪೂಜಾರಿ ತಮ್ಮ ಕುಟುಂಬದ ಒಟ್ಟು ಆಸ್ತಿ ಎರಡು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ ಅಂದ್ರೆ ಮೂರು ಕೋಟಿ ಅನ್ಬೋದು ಮತ್ತೊಂದು ಕಡೆ ಜಯಪ್ರಕಾಶ್ ಹೆಗ್ಡೆ ತಮ್ಮ ಕುಟುಂಬದ ಒಟ್ಟು ಆಸ್ತಿ ಹದಿನೈದು ಪಾಯಿಂಟ್ ಮೂರು ಮೂರು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಅಲ್ಲಿಗೆ ಕೋಟಾಗಿಂತ ಜಯಪ್ರಕಾಶ್ ಹೆಗ್ಡೆ ನಾಲ್ಕೈದು ಪಟ್ಟು ಹೆಚ್ಚು ಶ್ರೀಮಂತರಾಗಿದ್ದಾರೆ ಅಂತರ್ಥ ಪತ್ನಿಯ ಆಸ್ತಿ ಕೋಟಾ ಶ್ರೀನಿವಾಸ್ ಪೂಜಾರಿ ಕುಟುಂಬದ ಮೂರು ಕೋಟಿ ಆಸ್ತಿಯಲ್ಲಿ ಪತ್ನಿ ಶಾಂತಾ ಹೆಸರಲ್ಲೇ ಒಂದೂವರೆ ಕೋಟಿ ಆಸ್ತಿ ಇದೆ ಜಯಪ್ರಕಾಶ್ ಹೆಗ್ಡೆ ಕುಟುಂಬದ ಹದಿನೈದು ಕೋಟಿ ಆಸ್ತಿಯಲ್ಲಿ ಪತ್ನಿ ಶೋಭಾ ಹೆಸರಲ್ಲಿ ಒಂದು ಪಾಯಿಂಟ್ ಎಂಟು ಆರು ಕೋಟಿ ಆಸ್ತಿ ಇದೆ ಸಾಲ ಮಾಡಿರೋದು ಮೂರು ಕೋಟಿ ಆಸ್ತಿ ಹೊಂದಿರೋ ಕೋಟಾ ಶ್ರೀನಿವಾಸ್ ಕುಟುಂಬ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ ಹದಿನೈದು ಕೋಟಿ ಆಸ್ತಿ ಹೊಂದಿರೋ ಜಯಪ್ರಕಾಶ್ ಹೆಗ್ಡೆ ಕುಟುಂಬ ಹದಿನಾರು ಲಕ್ಷದಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ ಆದಾಯ ಕೋಟಾ ಶ್ರೀನಿವಾಸ್ ಪೂಜಾರಿಯ ವಾರ್ಷಿಕ ಆದಾಯ ಇಪ್ಪತ್ತೊಂದು ಪಾಯಿಂಟ್ ಎರಡು ಐದು ಲಕ್ಷ ಅಂದ್ರೆ ತಿಂಗಳಿಗೆ ಒಂದು ಪಾಯಿಂಟ್ ಏಳು ಏಳು ಲಕ್ಷ ದಿನಕ್ಕೆ ಐದು ಸಾವಿರದ ಒಂಬೈನೂರು ಆಗುತ್ತೆ ಜಯಪ್ರಕಾಶ್ ಹೆಗ್ಡೆಯ ವಾರ್ಷಿಕ ಆದಾಯ ಅರವತ್ತೇಳು ಪಾಯಿಂಟ್ ಏಳು ಆರು ಲಕ್ಷ ಅಂದ್ರೆ ತಿಂಗಳಿಗೆ ಐದು ಪಾಯಿಂಟ್ ಆರು ನಾಲ್ಕು ಲಕ್ಷ ದಿನಕ್ಕೆ ಹದಿನೆಂಟು ಸಾವಿರದ ಎಂಟುನೂರು ಆಗುತ್ತೆ ಹೆಚ್ಚು ಆದಾಯ ಬರ್ತಿರೋದು ಜಯಪ್ರಕಾಶ್ ಹೆಗ್ಡೆಗೆ ಪತ್ನಿಯ ಆದಾಯ ಕೋಟಾ ಶ್ರೀನಿವಾಸ್ ಪೂಜಾರಿ ಪತ್ನಿ

ಜಯಪ್ರಕಾಶ್ ಹೆಗ್ಡೆ ಪತ್ನಿಯ ವಾರ್ಷಿಕ ಆದಾಯ ಮೂವತ್ನಾಲ್ಕು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಅಂದ್ರೆ ತಿಂಗಳಿಗೆ ಎರಡು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ದಿನಕ್ಕೆ ಒಂಬತ್ತು ಸಾವಿರದ ಏಳ್ನೂರು ಆಗುತ್ತೆ ಆದಾಯದ ಮೂಲ ಕೋಟಾ ಶ್ರೀನಿವಾಸ್ ಪೂಜಾರಿ ತಮ್ಮ ಆದಾಯದ ಮೂಲವನ್ನ ಎಂಎಲ್ಸಿ ಸಿ ಆಗಿರೋದಕ್ಕೆ ಸರ್ಕಾರದಿಂದ ಬರುವ ವೇತನ ಮಾತ್ರ ಅಂತ ಘೋಷಿಸಿಕೊಂಡಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ತಮ್ಮ ಕುಟುಂಬದ ಆದಾಯದ ಮೂಲವನ್ನ ವೇತನ ಬಾಡಿಗೆ ಬಡ್ಡಿ ಕೃಷಿ ಆದಾಯ ಪಿಂಚಣಿ ಅಂತ ಡಿಕ್ಲೇ ಮಾಡಿಕೊಂಡಿದ್ದಾರೆ ಚುನಾವಣಾ ಅನುಭವ ಕೋಟಾ ಶ್ರೀನಿವಾಸ್ ಪೂಜಾರಿ ಎರಡು ಸಾವಿರದ ಎಂಟರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ನಾಲ್ಕು ಬಾರಿ ಎಂಎಲ್ಸಿಯಾಗಿ ಮೂರು ಬಾರಿ ರಾಜ್ಯ ಸರ್ಕಾರದಲ್ಲಿ ಸಚಿವರಾದವರು ಜಯಪ್ರಕಾಶ್ ಹೆಗ್ಡೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಮೂರು ಬಾರಿ ಶಾಸಕರಾಗಿ ಒಂದು ಬಾರಿ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿ ಒಂದು ಬಾರಿ ಸಂಸದರಾಗಿದ್ದಾರೆ ಜೊತೆಗೆ ಮೂರು ಸಲ ವಿಧಾನಸಭೆ ಎರಡು ಸಲ ಲೋಕಸಭೆ ಚುನಾವಣೆ ಸೋತಿದ್ದಾರೆ ಸೊ ಫ್ರೆಂಡ್ಸ್ ಇದಿಷ್ಟು ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಜಯಪ್ರಕಾಶ್ ಹೆಗ್ಡೆ ಪೈಕಿ ಯಾರು ಯಾವುದರಲ್ಲಿ ಬೆಸ್ಟ್ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇದನ್ನೆಲ್ಲ ನೋಡಿದ ಮೇಲೆ ಇವರಿಬ್ಬರಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದ ಯಾರಾಗ್ಬೇಕು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ